ನಮಸ್ಕಾರ ವೀಕ್ಷಕರೇ, ಜನರ ಕೊಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಮುದ್ದೇಬಿಹಾಳ ಪಟ್ಟಣದ ವಿಬಿಸಿ ಹೈಸ್ಕೂಲ್ನಲ್ಲಿ ಶನಿವಾರ ದೇವಿಕಾ ಸುಬ್ರಾವ್ ಫೌಂಡೇಶನ್, ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ, ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಉಚಿತ ತಪಾಸಣಾ ಶಿಬಿರಕ್ಕೆ ಶಾಸಕರ ಪುತ್ರಿ ಡಿಎಸ್ ಫೌಂಡೇಶನ್ ಸಂಚಾಲಕಿ ಪಲ್ಲವಿ ನಾಡಗೌಡ ಚಾಲನೆ ನೀಡಿದರು. ಡಾಕ್ಟರ್ ಪ್ರಭುಗೌಡ, ಬಿಎಲ್, ವಿವಿ ಸಂಘದ ಅಧ್ಯಕ್ಷ ವಿಎಂ ನಾಗ್ಠಾನ್, ಎಂಬಿ ನಾವದಗಿ, ಗುರು ತಾರ್ನಾಳ್ ಮೊದಲಾದವರು ಪಾಲ್ಗೊಂಡಿದ್ದರು. ಶಿಬಿರದಲ್ಲಿ ಹೃದಯ ರೋಗ, ನರರೋಗ, ಮೂತ್ರಪಿಂಡದ ಕಲ್ಲು ಕಾಯಿಲೆಗಳು ಮತ್ತು ಕಣ್ಣಿನ ಆರೋಗ್ಯದ ತಪಾಸಣೆಯನ್ನು ನಡೆಸಲಾಯಿತು. ಐದನೇದ ಇಲ್ಲ ಆರನೇದ ಕ್ಯಾಂಪ್ ಇತ್ತು. ಮತ್ತು ತಾಳಿ ಕೊಟ್ಟಿದ್ದಾಗ ಮಾಡಿದ್ದು, ನಾಲ್ಕು ತೊಳ್ದಾಗ ಮಾಡಿದ್ದು, ಮತ್ತು ನಾಲ್ಕು ಬಸರ್ಕೋಡ್, ಮತ್ತು ಅಂದ್ರ ಐದು ಆರು ಆಗಿರ್ಬೋದು. ಆರನೇ ಕ್ಯಾಂಪ್ ಮತ್ತು ಕ್ಯಾಂಪ್ ಅಂದ್ರೆ ಡಾಕ್ಟರ್ ಸಪ್ತಗಿರಿಯಿಂದ ಡಾಕ್ಟರ್ಸ್ ಬಂದಿದ್ದಾರೆ ಮತ್ತು ಬ್ಯಾಂಗ್ಳೂರಿಂದ. ಅವ್ರು ನಮಗೆ ಚಲೋ ಇದನ್ನು ಮಾಡ್ತಾ ಇದ್ದಾರೆ, ಬ್ಯಾಕಪ್ ಕೊಡ್ತಾ ಇದ್ದಾರೆ. ಮತ್ತು ಡಾಕ್ಟರ್ ಪ್ರಭು ಅವರಿದ್ದಾರೆ ಕಣ್ಣಿಗೆ, ಮತ್ತು ಹಲವಾರು ಇದಕ್ಕೆ ಹೃದಯ ಇದಕ್ಕಾಗಲಿ, ಮತ್ತು ಆರ್ಥೋಪೆಡಿಕ್ ಆಗಲಿ, ಮತ್ತು ಇದು ಏನು ಜನ್ರಲ್ ಫಿಸಿಷಿಯನ್ಸ್ ಆಗಲಿ, ಎಲ್ಲ ಇದರಿಂದನೂ ಡಾಕ್ಟರ್ಸ್ ಬಂದಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇದು ನಾವು ಮತ್ತೇನು ಹೇಳಿದ್ದೀನಿ, ಆರೋಗ್ಯ ಕ್ಯಾಂಪ್ ಎಲ್ಲರಿಗೂ ಮುಗಬೇಕು. ಯಾಕಂದ್ರೆ ಆರೋಗ್ಯ ಎಲ್ಲರಿಗಿಂತ ಮಹತ್ವದಾಗಿ ನಮ್ಮ ಜೀವನದಾಗ ಇರಬೇಕಾಗ, ಆರೋಗ್ಯ ಇದ್ರೆ ನಾವು ಏನಾದರೂ ಸಾಧಿಸ್ಬೋದು. ಸೊ ಅದಕ್ಕೆ ನಾವು ಆರೋಗ್ಯವನ್ನು, ಒಳ್ಳೆ ಆರೋಗ್ಯವನ್ನು ನಮ್ಮ ತಾಲೂಕು ಜನರಿಗೆ ಎಷ್ಟಾಗುತ್ತೆ ನಮ್ಮ ಕೈಯಲ್ಲೇ ನಾವು ಮಾಡ್ತಾ ಇದ್ದೀವಿ. ಮುಂದೆನೂ ಇದನ್ನು ನಾವು ಒರೆಸ್ತೀವಿ ಅಂತ ನಾನು ಹೇಳಿದ್ದೀನಿ. ಇದು ನಿಲ್ಲುವಂಥದ್ದು ಕ್ಯಾಂಪ್ ಅಲ್ಲ, ನಾನು ಎಷ್ಟು ಆದರೆ ಅಷ್ಟು ಮಾಡ್ತೀನಿ. ಯಾಕಂದರೆ ಡಾಕ್ಟರ್ಸ್ ಅವೈಲೇಬಿಲಿಟಿ ನೋಡಿ ನಾನು ಅವ್ರನ್ನ ಕರೆಸ್ತಾ ಇದ್ದೀವಿ. ಅವರು ಯಾವಾಗಲೂ ಶನಿವಾರ ಇಲ್ಲಾಂದ್ರೆ ರವಿವಾರನೇ ಅವರು ಅವೈಲೇಬಲ್ ಇರ್ತಾರೆ ಡಾಕ್ಟರ್ಸು. ಮತ್ತು ಅವ್ರ ಟೈಮಿಂಗ್ ಕೇಳ್ಕೊಂಡೆ ನಾವು ಮಾಡ್ತಾ ಇದ್ದೀವಿ. ಆಗೋದು ಕಷ್ಟ ಆಗುತ್ತೆ ರೀ, ಯಾಕಂದ್ರೆ ಡಾಕ್ಟರ್ಸ್ನ ಹೇಳಿದ್ನಲ್ಲ, ಅವರು ಬ್ಯುಸಿ ಇರ್ತಾರೆ. ಅವ್ರ ಟೈಮಿಂಗ್ ಒಪ್ಪಿ ನಾವು ಕ್ಯಾಂಪ್ಸ್ ನೋಡಬೇಕಾಗುತ್ತೆ. ಈಗ ಅಟ್ಲೀಸ್ಟ್ ವರ್ಷದಾಗ ಎರಡು ಸತಿ ಆಗಲಿ ಅಂತ ನಾನು ಅನ್ಕೊತೀನಿ. ಅದೇ ಹೇಳ್ತೀನಲ್ಲ, ಎಷ್ಟಾಗುತ್ತೆ ನಮ್ಮ ಕೈಲ ಅಷ್ಟು ಮಾಡ. ಈಗ ಒಬ್ಬರು ಈಗ ಬರ್ತಾನೆ ಹಾರ್ಟ್ ಪೇಷಂಟ್ ಡಾಕ್ಟರ್ ಮೀಟ್ ಮಾಡಿಸಿದ್ರು, ಅವರಿಗೆ ಹಾರ್ಟ್ ಬ್ಲಾಕ್ ಇದೆ, ಇವಾಗ ಕರ್ಕೊಂಡು ಹೋಗಿ ಅವ್ರನ್ನ ಸರ್ಜರಿ ಫ್ರೀ ಆಗಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟರ್. ಸೊ ಈ ಥರ ಸರ್ಜರೀಸ್ ಅವರು ತುಂಬಾ ಮಾಡಿದ್ದಾರೆ, ಮುಂಚೆನೇ ಮಾಡಿದ್ದಾರೆ, ನರದ ವಿಷಯದಲ್ಲೂ ಮಾಡಿದ್ದಾರೆ, ಈಗ ಹಾರ್ಟ್ ವಿಷಯದಲ್ಲೂ ಅವರು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಎಷ್ಟಾಗುತ್ತೆ ಅಷ್ಟು ಏನೇನು ಫೆಸಿಲಿಟೀಸ್ ಇದೆ ಅಲ್ಲ ಅದನ್ನೆಲ್ಲ ನಾವು ಮುಗಿಸೋಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಸಿ ಎಸ್ ನಮ್ಮ ಅಪ್ಪಾಜಿ ಅವರ ಅಧ್ಯಕ್ಷತೆಯಲ್ಲಿ ಸಪ್ತಗಿರಿ ಆಸ್ಪತ್ರೆ ಹಾಗೂ ನಮ್ಮ ತಾಲೂಕು ಆರೋಗ್ಯ ಕಾರ್ಯಾಲಯ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ಕೋಆರ್ಡಿನೇಷನ್ ಜೊತೆ ನಾವು ಇವತ್ತು ಕ್ಯಾಂಪನ್ನು ಅಂದುಕೊಂಡಿದ್ದಾರೆ. ಅದಕ್ಕೆ ನಮ್ಮ ಇಲಾಖೆಯಿಂದ ಈ ಕ್ಯಾಂಪಿಗೆ ಸಂಬಂಧಪಟ್ಟಿದ್ದು ಡ್ರಗ್ಸ್ ನಮ್ಮ ಆರೋಗ್ಯ ಇಲಾಖೆ ಸಪ್ರೇಟಾಗಿ ಕೊಡ್ತಾ ಇದ್ದಾರೆ, ಪ್ಲಸ್ ಅವರು ತಮ್ಮ ಪ್ರೈವೇಟ್ ಡ್ರಗ್ಸು ಕೊಡಿಸಿದ್ದಾರೆ. ಇದರಲ್ಲಿ ಕಿಡ್ನಿ ಸಮಸ್ಯೆ ಮತ್ತು ಕಿಡ್ನಿ ಸಮಸ್ಯೆ, ಹೃದಯ ಸಮಸ್ಯೆ ಹಾಗೂ ನರದೌರ್ಬಲ್ಯ ಹಾಗೂ ಕಣ್ಣಿನ ಸಂಬಂಧಪಟ್ಟಿದ್ದ ಎಲ್ಲ ಪ್ರಕಾರ ಕಾಯಿಲೆಗಳನ್ನು ನಾವು ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅದರಲ್ಲಿ ಸೆಲೆಕ್ಟ್ ಆದಂಥ ಏನು ಕನ್ಫರ್ಮ್ ಕೇಸ್ಗಳಿದ್ದ ಅಂಥ ಕೇಸ್ಗಳನ್ನು ನಾವು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್ದಲ್ಲಿ ಅವರಿಗೆ ಮತ್ತೆ ಮೆಲ್ದರ್ಜ್ ಆಸ್ಪತ್ರೆಗೆ ಕರೆಸಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದೆ. ಅದಕ್ಕೆ ಕ್ಲಿನಿಕ್ ಅಂತಿದೆ, ಆ ಎನ್ ಸಿ ಡಿ ಕ್ಲಿನಿಕ್ ಕೆಲಸ ಏನಂದರೆ ಅದೇ 30 ವರ್ಷ ಮೇಲ್ಪಟ್ಟಂಥ ರೋಗಿಗಳಿರ್ತಾರೆ, ಅವರಿಗೆಲ್ಲ ಬಿ ಪಿ ಶುಗರ್ ಚೆಕ್ ಮಾಡಿ ಅದರಲ್ಲಿ ಐಡೆಂಟಿಫೈ ಮಾಡಿ ಏನೇ ಶುಗರ್ ಹೆಚ್ಚಿದವರಿಗೆ ಗುಳಿಗೆ ವ್ಯವಸ್ಥೆ ಮಾಡಿದೆ, ಅವ್ರಿಗೆ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದ್ರ ಜೊತೆಯಾಗಿ ಟಿ ಬಿ ಪೇಷೆಂಟ್ಗಳಿಗೆ ಅದನ್ನು ಕಫದ ವ್ಯವಸ್ಥೆ ಮಾಡಿದ್ದೀನಿ. ಟಿ ಬಿ ಪೇಷೆಂಟ್ ಏರೇ ಸಸ್ಪೆಕ್ಟೆಡ್ 2 ವಾರಕ್ಕಿಂತ ಮೇಲ್ಪಟ್ಟು ಕೆಮ್ಮಿದ್ರೆ ಅಂಥ ರೋಗಿಗಳನ್ನು ನಾವು ಕಫ ಚೆಕ್ ಮಾಡಿದ್ದು ವ್ಯವಸ್ಥೆ ಮಾಡಿ ಅದನ್ನು ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.